ಸರ್, ಇಂದು ಗದಗ ಬೆಟಗೇರಿಯ ವಿವಿಧ ಭಾಗದಲ್ಲಿ ಮಕರ ಸಂಕ್ರಾಂತಿಯ ನಿಮಿತ್ತ ಜನರು ಪ್ರೇಕ್ಷಿತ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇದು ಭೀಷ್ಮಕೆರೆ, ಗದಗ ಭಾಗದ ಭೀಷ್ಮಕೆರೆ ಆವರಣದಲ್ಲಿ ಬಸವೇಶ್ವರ ಮೂರ್ತಿಯ ಆವರಣದಲ್ಲಿ ಈಗಾಗಲೇ ಸಾವಿರಾರು ಪ್ರೇಕ್ಷಕರು ಇಲ್ಲಿಗೆ ಬಂದು ಈ ಸಂಕ್ರಮಣದ ನಿಮಿತ್ತ ಮನೆಯಿಂದ ಊಟ ಉಪಹಾರಗಳನ್ನು ತಂದು ಇಲ್ಲಿಯೇ ಕೆಲವು ಕಾಲಗಳನ್ನು ಕಳೆದು ಇಲ್ಲೇ ಉಪಹಾರ ಸೇವಿಸಿ ಹೋಗುವಂಥ ಈ ಪದ್ಧತಿ ಈಗಲೂ ನಡೀತಾನೆ ಇದೆ. ಇವತ್ತು ಸಂಕ್ರಮಣದ ನಿಮಿತ್ತ ಇನ್ನೂ ಸುಮಾರು ಜನಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇದು ಒಂದೇ ಅಂತಲ್ಲ, ಈ ಇಡೀ ಗದಗಲ್ಲಿ ಪ್ರೇಕ್ಷಿತ ಸ್ಥಳಗಳು ಸಿಕ್ಕಾಪಟ್ಟೆ ಇವೆ. ಒಂದು ಬಿಂಕದಕಟ್ಟೆ ಆಗ್ಬೋದು, ಇನ್ನೊಂದು ಯಲಮ್ಮನ ಗುಡ್ಡ ಆಗಲಿ, ಇಲ್ಲೇ ಬರುವಂಥ ಒಂದು ಅಸುಂಡಿ ಹತ್ತಿರ ಇರೋ ಒಂದು ಯಲಮ್ಮನ ದೇವಸ್ಥಾನ ಆಗಲಿ, ಹಾಗೆ ಸಾವಿರಾರು ದೇವಸ್ಥಾನಗಳಲ್ಲೂ ಇಲ್ಲಿಯ ಎಲ್ಲ ಜನರು ಇವತ್ತು ಭೇಟಿ ಕೊಡ್ತಾರೆ. ಕ್ಯಾಮ್ರಾಮನ್ ರಾಜು ಹರ್ಲಾಪುರ್ ಜೊತೆ ಪ್ರವೀಣ್ ಕುಮಾರ್ ಮಂತ, ಗಡಾ ಟಿವಿ ಕರ್ನಾಟಕ. ಹಿಂದಿನ ಸಂಭವ